ಶಿಬಿರವನ್ನು ಶಿವಮೊಗ್ಗ ನಗರದಲ್ಲಿ ಆಯೋಜನೆ ಮಾಡಲಾಯಿತು। ಎಟಿಎನ್ಸಿಸಿ ಕಾಲೇಜ್ ರೆಡ್ ಕ್ರಾಸ್ ವಿಭಾಗ ಸಿಮ್ಸ್ ವೈದ್ಯಕೀಯ ಕಾಲೇಜ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ತುರ್ತು ಸಂದರ್ಭದಲ್ಲಿ ರಕ್ತವು ಇನ್ನೊಬ್ಬರ ಜೀವ ಉಳಿಸಲು ಸಹಕಾರಿಯಾಗಲಿದೆ, ಹಾಗಾಗಿ ವಿದ್ಯಾರ್ಥಿಗಳಿಗೆ ರಕ್ತದಾನ ಮಾಡುವಂತೆ ಜಾಗೃತಿ ಮೂಡಿಸಲಾಯಿತು। इवत्तु एटीएनसीसी कॉलेज के नम्म शिवमोग्गद मेगान हॉस्पिटल ब्लड डोनेशन कैंपन आयोजन अदरली नानू कूड ब्लड डोनेट इदे रीति प्रतियोबरू ब्लड डोनेट समाज के ओळ्ळे केलसन माडोण। एटीएनसीसी कॉलेज एनएसएस घटक 123 तालूक आरोग्य अधिकारी शिवमोग्ग सिम्स वैद्यकीय विद्यालय रक्तदान निधि कडेयिंद इवत्तु ई कॉलेजिनल्लि उचितवागि आरोग्य तपासणे शिबिर रक्तदान शिबिर हम्मिकोंडिरुत्तेवे। ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ರಕ್ತದಾನ ನೀಡ್ತಾ ಇದ್ದಾರೆ। ನಮ್ಮ ಗುರಿ ಇವತ್ತು ಕನಿಷ್ಠ ಒಂದು 100 ವಿದ್ಯಾರ್ಥಿಗಳಿಂದ ರಕ್ತ ತಗೊಳ್ಳೋದು ಅಂತಿದೆ। ರಕ್ತದಾನ ಬಹಳ ಶ್ರೇಷ್ಠ ದಾನ, ಇದರಲ್ಲಿ ಎಲ್ಲ ದಾನಕ್ಕಿಂತ ಮಿಗಿಲಾದದ್ದು ಇದು। ಯಾಕೆಂದ್ರೆ ಯಾದರೂ ಒಂದು ಅನಾಹುತಗಳು ಆದಾಗ, ಘಟನೆ ಆಕ್ಸಿಡೆಂಟ್ಗಳು ಆದಾಗ ತಕ್ಷಣ ಬೇಕಾಗಿದ್ದು ನಮಗೆ ನೆನಪಿ ಬರೋದು ರಕ್ತದಾನ ಸೇವನೆ। ಸೊ ರಕ್ತ ಎಲ್ಲ ಅವಶ್ಯಕತೆ ಬೇಕಾದ ಇದು ಜೊತೆಗೆ ಗರ್ಭಿಣಿಯರಲ್ಲಿ ಡೆಲಿವರಿ ಟೈಮಲ್ಲಿ ರಕ್ತ ಅವಶ್ಯಕತೆ ತುಂಬ ಇರುತ್ತೆ, ಈವನ್ ಸರ್ಜರಿ ಸಲ್ಬೇಕಾಗುತ್ತೆ, ಎಲ್ಲ ಕಾರಣದಿಂದನೂ ರಕ್ತದಾನ ಮಹತ್ವ ಇರುತ್ತದೆ। ಮತ್ತು ಒಂದು ರಕ್ತದಿಂದ ಒಬ್ಬರಿಗೆ ನಾವು ಉಪಯೋಗಿಸಲ್ಲ, ಅದನ್ನು ಪ್ಲಾಸ್ಮಾ ಮತ್ತು ಕ್ರಿಯೇಟಿನ್ ಮತ್ತು ಸಾರಿ ಇದು ಕ್ರಿಯೇಟಿನ್ ಮತ್ತು ಇದು ಸಾರಿ ಹೋಗ್ಬಿಡ್ತೀವಿ ಬೈಟ್ ಪ್ಲಾಸ್ಮಾ ಮತ್ತು ಪ್ಲೇಟ್ಲೆಟ್ ಕೌಂಟ್ ಎಲ್ಲ ಇರ್ತದೆ। ಆ ಇದರಿಂದ ಬೇರೆಯವರಿಗೆ ನಾವು ರಕ್ತದಾನ ನಾವು ನೀಡ್ಬೋದಾಗಿದೆ। ಒಂದು ರಕ್ತದಾನ ಸೇವೆಯಿಂದ ಮೂರು ಜನಕ್ಕೆ ನಾವು ಅದನ್ನು ಹಂಚ್ಕೋಬೇಕಾಗುತ್ತೆ। ಸೊ ಒಂದೊಂದು ಒಬ್ಬೊಬ್ಬ ವ್ಯಕ್ತಿ ರಕ್ತದಾನ ಮಾಡಿದಾಗ ಕನಿಷ್ಠ 3-4 ಜೀವ ಉಳಿಸ್ತಾನೆ ಅಂತ ಅನ್ಕೊಂತೀವಿ। ಮತ್ತು ಅದನ್ನು 18 ವರ್ಷ ಮೇಲ್ಪಟ್ಟು ಯಾರು ರಕ್ತದಾನ ಮಾಡ್ಬೋದು, ಹೆಚ್ಚು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಈ ತರ ಲಕ್ಷ ಚೆನ್ನಾಗಿತ್ತು ಅಂತಂದ್ರೆ ನಾವು ಅದನ್ನು ರಕ್ತದಾನ ಮಾಡಲಿಕ್ಕೆ ಪ್ರೇರೇಪಿಸುತ್ತೆ। ಇದು ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರಿಗೆ ಸ್ಫೂರ್ತಿ ಬಂದ್ಬಿಟ್ಟು ಪದೇ ಪದೇ ರಕ್ತದಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ। ಕೆಲವೊಂದು ವಿರಳ ರಕ್ತದಾನ ಗ್ರೂಪ್ಗಳು ಇರ್ತವೆ, ಅವೆಲ್ಲ ಈ ರಕ್ತದಾನ ಶಿಬಿರದಲ್ಲಿ ಅನುಕೂಲ ಆಗಿ ಮತ್ತೆ ನಮಗೆ ಎಲ್ಲ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಲಿಕ್ಕೆ ಒಂದು ಇದೊಂದು ಮಹತ್ವದ ಯೋಜನೆ ಆಗುತ್ತೆ। ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತ ಎಲ್ಲರಿಗೂ ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ। ಫಸ್ಟ್ ಟೈಮ್ ಬ್ಲಡ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಅನಿಸ್ತು, ಎಕ್ಸ್‌ಪೀರಿಯನ್ಸ್ ಚೆನ್ನಾಗಿತ್ತು, ಒಂಚೂರು ಸ್ವೆಟ್ ಆದೆ ಆಮೇಲೆ ಸರಿ ಹೋಯಿತು, ಡೊನೇಟ್ ಮಾಡಿದ್ದೀನಿ। ಏನು ಅನಿಸ್ತಿಲ್ಲ, ಈಗೇನು ಸರಿಯಾಗಿದೆ, ಒಂದು 5 ಮಿನಿಟ್ಸ್ ಅಷ್ಟೇ ಸ್ವೆಟ್ ಆಯಿತು, ಆಮೇಲೆ ಈಗ ಸರಿ ಹೋಗಿದೆ, ಐ ಆಮ್ ಹೆಲ್ದಿ।